ರೈತರ ತಾಲೂಕಿನ ಕರ್ನಾಟಕ ಮುಸ್ಲಿಂ ಜಮಾತಿಗಳ ತಾಲೂಕು ಸಂಘಟನೆಯಲ್ಲಿ ಒಬ್ಬ ಕೀರ್ತಿ ಶ್ರೇಷ್ಠ ಆಗಿರುವ ಪಡಬಳ್ಳಿ ಭೋಜನಾಚಾರ್ಯವರನ್ನು ನಾನು ನೋಡಿದ್ದು. ಕೀರ್ತಿ ಶ್ರೇಷ್ಠ ಜಿ ಎನ್ ಬೇಡೆ ಅವರ ಜೊತೆ ಒಂದಾಗಿದ್ದೆ. ನಾನು ಬೇಡೆಯವರ ಶಾಲೆಯಲ್ಲಿ ಕಲಿತಾಗಿದ್ದರಿಂದ ಬೇಡೆ ಟ್ರಸ್ಟಿನ ಉಪಾಧ್ಯಕ್ಷರಾಗಿದ್ದರು. ಭೋಜನಾಚಾರ್ಯವರು ಎಲ್ಲ ಕಾರ್ಯಕ್ರಮಗಳಿಗೂ ಒಂದಾಗಿ ಮಾತಾಡ್ತಾಯಿದ್ದರು. ಪತಿಯವರು ಮಾತುಗಳನ್ನು ಕೂಡ ಆಡ್ತಾಯಿದ್ದರು. ನಾವೆಲ್ಲರಿಗೆ ಸಿಕ್ಕಿದಾಗ ಮಕ್ಕಳಂದರೆ ತುಂಬ ಪ್ರೀತಿಯವಾಗಿದೆ. ನಮ್ಮನ್ನು ಕೂಡ ಅನೇಕ ಬಾರಿ ಮುಖ್ಯಮಂತ್ರಿ ಮಾತಾಡಿದ್ದನ್ನು ಕೂಡ ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ತಾರೆ. ಡಾಕ್ಟರ್ ಬಿ ಎಂ ಬೇಡೆಯವರು ಯಾವಾಗಲೂ ಹೇಳ್ತಾರೆ, ನೀವು ಯಾವಾಗಲೂ ಇನ್ನೊಂದರ ಬಗ್ಗೆ ದ್ವೇಷ ಆಕ್ರೋಶ ಒಳಗಾಗಬೇಡಿ, ನಿಮ್ಮ ಜೀವನಕ್ಕೆ ತೊಂದರೆ ಆಗ್ತದೆ, ನಿಮ್ಮ ಜೀವನಕ್ಕೆ ತೊಂದರೆ ಆಗ್ತದೆ ಹೇಳ್ತಾರೆ. ಎಲ್ಲರ ಪ್ರೀತಿಯಿಂದ ಇರಿ, ಆ ಪ್ರೀತಿಯಿಂದ ಇದ್ದರೆ ನಿಮ್ಮ ಆಯುಷ್ಯ ಜಾಸ್ತಿ ಆಗ್ತದೆ. ಅದಕ್ಕೆ ಕೆಟ್ಟವಾದ ಉದಾಹರಣೆ ಭೋಜನಾಚಾರ್ಯ ಬೇಡೆಯವರು ಅಂತ ನಾನು ಹೇಳಿ ಇಷ್ಟಪಡ್ತೇನೆ. ಅಂತಹ ಸರಳವಾದ ವ್ಯಕ್ತಿತ್ವ, ಅಂತಹ ಎಲ್ಲರನ್ನೂ ಪ್ರೀತಿಸುವಂಥ ಒಂದು ಮನಸ್ಸು ಭೋಜನಾಚಾರ್ಯ ಬೇಡೆಯವರಲ್ಲಿ ಇತ್ತು. ಇನ್ನು ಅವರಿಗೆ ಭಜಂತಿಯಲ್ಲಿ ಒಂದು ಗಂಭೀರ ಅಪಘಾತ ಆಗಿತ್ತು. ಕೊನೆಯ ಅಪಘಾತಕ್ಕಿಂತ ಮೊದಲು ಉಜಿರೆಯ ಎಸ್ ಡಿ ಎಂ ಆಸ್ಪತ್ರೆಯಲ್ಲಿ ಅವರು ದಾಖಲಾಗಿದ್ದರು. ನನಗೆ ಯಾವಾಗಲೂ ನದಿಗಿಂತ 53 ವರ್ಷ ದೊಡ್ಡವರು, ಆದರೆ ನನಗೆ ದಿನವೂ ಫೋನ್ ಮಾಡೋರು, ನೀವು ಮುಂದಾಜೆಗೆ ಎಷ್ಟು ಹೋಗಿ ಮಾಡಿ ನಾನು 7 ಗಂಟೆ ಅಂದಾಜಿಗೆ ಕಚೇರಿಗೆ ಹೋಗುವ, ಆಸ್ಪತ್ರೆಗೆ ಬಂದು ಹೋಗುವ ಅಂತ ಹೇಳ್ತಾರೆ. ಅಲ್ಲಿ ಹೋದರೆ ಶ್ರೀನಾಥ ಅವರು ಹೇಳಿದಾಗ ಕೈಯಲ್ಲಿ ಹಿಡ್ಕೊಂಡು 10 ಗಂಟೆ ನಮ್ಮನ್ನು ಬಿಟ್ಟಿರಲಿಲ್ಲ, ಮಾತಾಡೋದನ್ನು ಬಿಟ್ಟಿರಲಿಲ್ಲ. ಕೊನೆಗೆ ಹೋಗುವಾಗ ಅವರಿಗೆ ಡ್ರೈ ಫ್ರೂಟ್ಸ್ ಅವರ ಯಾವಾಗಲೂ ಅವರ ಕೈಯಲ್ಲಿ ನನ್ನ ಆಸ್ಪತ್ರೆಯಲ್ಲಿದ್ದರಿಂದಾಗಿ ಅವತ್ತು ಮುಸುಂಬಿ ಇದರಲ್ಲಿ ಅದನ್ನು ಬೇರೆ ಬೇರೆ ಹಂಚಿಕೊಡ್ತಾರೆ. ಇದು ನಿನ್ನ ಹೆಂಡತಿಗೆ, ಇದು ನಿನ್ನ ಮಗಳಿಗೆ, ನನಗೆ ಇಬ್ಬರು ಮಕ್ಕಳು ಅಂತ ಗೊತ್ತಿದೆ, ಇದು ನಿನ್ನ ಮಗಳಿಗೆ, ಇದು ನಿನ್ನ ಮಗಳಿಗೆ ಅಂತ ಹಂಚಿ ಹಂಚಿ ಕೊಡ್ತಾಯಿದೆ. ಅದು ಒಣದ್ರಾಕ್ಷಿ ಕೋಡಂಬಿ ಇದರಲ್ಲೆಲ್ಲ ಅಂಥ ಪ್ರೀತಿಯನ್ನು ಅವರು ತೋರಿಸ್ತಾ ಇದ್ದೆ. ಇನ್ನೊಂದು ಪಡೆದರೆ ಮನೆಗೆ ಕೂಡ ನಾನು ಒಂದಾಸಾಗಿ ಹೋಗಿ ಅವರನ್ನು ಮಾತಾಡಿಸಲಾಗಿದೆ, ನಾನು ಫೋನ್ ಮಾಡ್ತಾ ಇದ್ದೆ. ಇನ್ನು ಮುಸ್ಲಿಂ ಸಂಘಟನೆಗಳ ಪರವಾಗಿ ನಾನು ಭೋಜನಾಚಾರ್ಯರಿಗೆ ಭಾವಪೂರ್ಣವಾದ ಶ್ರದ್ಧಾಂಜಲಿ ಸಂದರ್ಭದಲ್ಲಿ ಸಲ್ಲಿಸ್ತೇನೆ. ಮರಣ ಎಲ್ಲರಿಗೂ ಇರ್ತದೆ, ಆದರೆ ಆ ಮರಣ ಭೋಜನಾಚಾರ್ಯರಿಗೆ ಆದಂಥ ಮರವೇ ಆದ ಒಳ್ಳೆಯದು ಅಂತೇಳಿ ನಾನು ಕೂಡ ಅಪೇಕ್ಷೆ ಪಡ್ತೇನೆ. ಹೇಳಿ ಸಂದರ್ಭದಲ್ಲಿ ಅವಕಾಶವನ್ನು ನೀಡಿದ ಎಲ್ಲರೂ ಭಾವಿಸ್ತೇನೆ. ಒಳ್ಳೆಯ ಕಾರ್ಯಕ್ರಮವನ್ನು ದೇವಿ ಪ್ರಸಾದ್ ಅವರು ಸಂಘಟಿಸಿದ್ದಾರೆ. ಶಿಸ್ತು ಅವರ ಕಾರ್ಯಕ್ರಮದ ಮೊದಲ ಅಂಗ, ನನಗೂ ಕೂಡ ಸೂಚನೆಗಳನ್ನು ನೀಡಿದ್ದಾರೆ. ಎಲ್ಲರಿಗೂ ಕೂಡ